ಕೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೆ ಇ ಎ ಇಂದ ಕೆಲವು ಹೊಸ ಅಪ್ಡೇಟ್ನ ಬೆಳಾಗಿದೆ ಇದರಲ್ಲಿ ನೀಟ್ ಆಗಿರ್ಬೋದು ಮತ್ತು ಕೆ ಸಿ ಇ ಟಿ ಆಗಿರ್ಬೋದು ಎರಡು ಅಪ್ಡೇಟ್ನ ಇಲ್ಲಿ ಕೊಟ್ಟಿರ್ತಾರೆ ಸೊ ಇಲ್ಲಿ ನಾವು ಫಸ್ಟಿಗೆ ನೀಟ್ ಅಪ್ಡೇಟ್ ಬಗ್ಗೆ ಡಿಸಿಸ್ ಮಾಡೋದಾದರೆ ಇವಾಗ ಯಾರ್ಯಾರು ಓನ್ಲಿ ನೀಟ್ಗೋಸ್ಕರ ಅಪ್ಲಿಕೇಶನ್ನ ಹಾಕಿರ್ತಾರೆ ಅವ್ರಿಗೆ ಕೆ ಸಿ ಇ ಟಿ ಹಾಲ್ ಟಿಕೆಟ್ ಡೌನೋಡ್ ಮಾಡ್ಕೊಳೋಕ್ಕೆ ಆಗಲ್ಲ ಸೊ ಹಾಗಾಗಿ ನೀವೇನಾದರೂ ಇದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ರೆ ಟ್ರೈ ಮಾಡಬೇಡಿ ಮತ್ತು ಟೆನ್ಷನ್ ಕೂಡ ಆಗಬೇಡಿ ಒಂದು ವೇಳೆ ನಿಮ್ಮದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಲಿಲ್ಲ ಅಂತ ಹೇಳಿದರೆ ಸೊ ಇವಾಗ ನೀವು ಡೈರೆಕ್ಟಾಗಿ ನೀಟ್ಗೋಸ್ಕರ ಅಷ್ಟೇ ಅಡ್ಮಿಟ್ ಕಾರ್ಡನ್ನು ಡೌನ್ ಹಾಕ್ಕೊಂಡು ಎಕ್ಸಾಮ್ ಬರಿಬೋದು ಮತ್ತು ಹಾಗೆಯೇ ನಿಮಗೆ ಕೌನ್ಸಿಲಿಂಗ್ ಟೈಮಲ್ಲಿ ಈಸಿಯಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಬಟ್ ನೀಟ್ ಕೌನ್ಸಿಲಿಂಗ್ ಇದ್ದಾಗ ನಿಮಗೆ ಏನೂ ಸಮಸ್ಯೆ ಮಾಡಲ್ಲ ಸೊ ಅಡ್ಮಿಟ್ ಕಾರ್ಡ್ ಬೇಕು ಅಂತ ನಿಮಗೆ ಏನೂ ಹೇಳಲ್ಲ ಸೊ ಅದಕ್ಕೋಸ್ಕರ ಇವಾಗ ಓನ್ಲಿ ನೀಟ್ಗೋಸ್ಕರ ಯಾರ್ಯಾರು ಲೋಕ್ಲಿಕೇಷನ್ನ ಹಾಕಿರ್ತೀರಿ ಅವರು ಕೆ ಸಿ ಟಿ ಅಡ್ಮಿಟ್ ಕಾರ್ಡನ್ನು ಡೌನ್ ಕೊಡೋಕ್ಕೆ ಟ್ರೈ ಮಾಡಬೇಡಿ ಸೊ ಒಂದೆಡೆ ನೀವು ಎಕ್ಸಾಮ್ ಬರಿತಾ ಇದ್ದರೆ ಡೈರೆಕ್ಟಾಗಿ ಎಂಟೆ ವೆಬ್ಸೈಟಿಂದ ಅಡ್ಮಿಟ್ ಕಾರ್ಡನ್ನು ಡೌನ್ ಕೊಬೋದು ಆ ಎಂಟೆ ಕಡೆಯಿಂದ ಅಡ್ಮಿಟ್ ಕಾರ್ಡ್ ಲಿಂಕ್ ಬಿಟ್ಟಾಗ ನೆಕ್ಸ್ಟ್ ಅಪ್ಡೇಟ್ ಇರೋದು ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕೊಟ್ಟಿರ್ತಾರೆ ಸೊ ಇದಕ್ಕಿಂತ ಮುಂಚೆ ಕೆಲವಿದಾದ್ರು ಅಡ್ಮಿಟ್ ಕಾರ್ಡ್ನ ಡೌ ಮಾಡಿಕೊಂಡಿದ್ದಾರೆ ಕೆ ಇ ಸಿ ಇ ಟಿದು ಬಟ್ ಅವ್ರದು ಕಲಬುರಗಿ ಎಕ್ಸಾಮ್ ಸೆಂಟರ್ ಬದಲಾಗಿ ಕೋಲಾರ್ ಅಂತ ಬಂದಿದೆ ಸೊ ಹಾಗಾಗಿ ತುಂಬ ಜನ ಟೆನ್ಷನ್ ಆಗಿದ್ದರು ಇವಾಗ ಏನು ಮಾಡೋದು ಹಾಗಂತ ಸೊ ಇದನ್ನು ಕೆ ಎದವ್ರ ಗಮನಕ್ಕೆ ತಂದಾಗ ಅವರು ಏನು ಹೇಳ್ತಿದ್ದಾರೆ ಹೇಳಿದ್ರೆ ನಿಮಗೆ ಅಪ್ಲಿಕೇಶನ್ನ ಎಡಿಟ್ ಮಾಡೋಕ್ಕೆ ಲಿಂಕ್ ಓಪನ್ ಮಾಡಿದಾಗ ನೀವೇ ಆ ಒಂದು ಕೋಲಾರ್ ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದಕ್ಕೋಸ್ಕರ ಆ ಥರ ಕೋಲಾರ್ ಸೆಂಟರ್ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ಹಾಗೇ ಅದ್ರ ಜೊತೆ ಒಂದು ಸೊಲ್ಯೂಷನ್ ಕೂಡ ಕೊಟ್ಟಿರ್ತಾರೆ ಸೊ ನಿಮಗೆ ಬೇಕಿದ್ದರೆ ಆ ಒಂದು ಸೆಂಟರ್ ಕೂಡ ಚೇಂಜ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಬಟ್ ಇವಾಗ ಕ್ಯಾಂಡಿಡೇಟ್ ಡೈರೆಕ್ಟಾಗಿ ಆ ಒಂದು ಎಕ್ಸಾಮ್ ಸೆಂಟ್ರನ್ನ ಚೇಂಜ್ ಮಾಡೋಕ್ಕೆ ಆಗಲ್ಲ ನಿಮ್ಮ ಕಾಲೇಜ್ ಥ್ರೂ ಅಂದರೆ ನೀವು ಯಾವ ಕಾಲೇಜಲ್ಲಿ ಸೆಕೆಂಡ್ ಪಿ ಯುನ ಇದ್ರಿ ಸೊ ಆ ಒಂದು ಕಾಲೇಜು ಪ್ರಿನ್ಸಿಪಾಲಿಂದ ಕೆ ಎಗೆ ರಿಕ್ವೆಸ್ಟ್ನ ಸೆಂಡ್ ಮಾಡಬೇಕಾಗುತ್ತೆ ಸೊ ಯಾರ್ದು ಎಕ್ಸಾಮ್ ಸೆಂಟ್ರ್ ಕಲಬುರಗಿ ಬದಲಾಗಿ ಕೋಲಾರ ಬಂದಿದೆ ನೀವು ಪ್ರಿನ್ಸಿಪಲ್ ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಲೆಟ್ರನ್ನ ಕೊಡಬೇಕಾಗುತ್ತೆ ಅದ ನಂತರ ಅವರು ಎಲ್ಲ ಡೀಟೇಲ್ನ ಕಲೆಕ್ಟ್ ಮಾಡ್ಕೊತಾರೆ ಅಂದರೆ ನಿಮ್ಮದು ನೇಮ್ ಆಗಿರ್ಬೋದು ಸಿ ಇ ಟಿ ಅಪ್ಲಿಕೇಶನ್ ನಂಬರ್ ಮತ್ತು ಸಿ ಟಿ ಅಡ್ಮಿಟ್ ಕಾರ್ಡ್ ನಂಬರ್ ಆಗಿರ್ಬೋದು ಹಾಗೆಯೇ ಸಿ ಟಿ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ಸೊ ಇದೆಲ್ಲ ಡಿಟೇಲನ್ನು ನಿಮ್ಮ ಪ್ರಿನ್ಸಿಪಾಲ್ಗೆ ಕೊಡಬೇಕಾಗುತ್ತೆ ಸೊ ಇಂಥ ಯಾರ್ಯಾರ್ದು ಸಮಸ್ಯೆ ಆಗಿದೆ ಅಲ್ಲ ಸೊ ಅವ್ರದೆಲ್ಲ ಲೀಸ್ಟ್ನ ಮಾಡಿಕೊಂಡು ನಿಮ್ಮ ಪ್ರಿನ್ಸಿಪಾಲ್ ಕೆಗೆ ಲೀಸ್ಟನ್ನ ಕಳಿಸ್ತಾರೆ ಸೊ ಇಲ್ಲಿ ಕೆ ಇದು ಮೇಲ್ ಐಡಿನ ಕೊಟ್ಟಿರ್ತಾರೆ ಸೊ ನಿಮ್ಮೆಲ್ಲ ರಿಕ್ವೆಸ್ಟ್ದು ಲೀಸ್ಟೇ ಕೆ ಗೆ ತಲುಪಿದರೆ ಅವರು ಮೇ ಬಿ ಆಮೇಲೆ ನಿಮಗೆ ಎಕ್ಸಾಮ್ ಸೆಂಟ್ರನ್ನ ಚೇಂಜ್ ಮಾಡಿ ಕೊಡ್ಬೋದು ಸೊ ಇದೆಲ್ಲ ಕೆಲಸ ಮಾಡೋಕ್ಕೆ ನಮಗೆ ಏಪ್ರಿಲ್ ಹನ್ನೆರಡವರೆಗೆ ಟೈಮಿಂಗ್ನ ಕೊಟ್ಟಿರ್ತಾರೆ ಹಾಗಾಗಿ ಇವಾಗ ಯಾರ್ಯಾರ್ದು ಎಕ್ಸಾಮ್ ಸೆಂಟರ್ ಚೇಂಜ್ ಆಗಿದೆ ಅಂದರೆ ಕಲಬುರಗಿ ಬದಲಾಗಿ ಕೋಲಾರ ಅಂತ ಬಂದಿದೆ ಮತ್ತು ಒಂದು ವೇಳೆ ನೀವು ಅದನ್ನು ಚೇಂಜ್ ಮಾಡ್ಕೋಬೇಕಂತ ಅಂತಿದರೆ ಈ ಕೆಲಸನ ಮಾಡ್ಕೋಬೋದು ಇವಾಗ ಇಂಥ ಕ್ಯಾಂಡಿಡೇಟ್ ಅಷ್ಟೇ ರಿಕ್ವೆಸ್ಟ್ ಕಳಿಸ್ಬೋದು ಬಟ್ ಯಾರ್ದು ಜೇವರ್ಗಿ ಆಗಿರ್ಬೋದು ಬೀದರ್ ಯಾದಗಿರಿ ಆಗಿರ್ಬೋದು ಇಂಥ ಎಕ್ಸಾಮ್ ಸೆಂಟರ್ ಬಂದರೆ ಅವರೇನೋ ರಿಕ್ವೆಸ್ಟ್ ಕಳ್ಸೋದು ಬೇಕಾಗಿಲ್ಲ ಮತ್ತೆ ನೀವು ರಿಕ್ವೆಸ್ಟ್ ಕಳಿಸಿದ್ರು ಕೂಡ ಅದನ್ನು ಏನೂ ಚೇಂಜ್ ಮಾಡಲ್ಲ ಸೊ ಈ ಥರ ಯಾರ್ಯಾರು ಸಮಸ್ಯೆ ಆಗಿದೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ತೊಗೋತಾರೆ ಅದರ ಮೇಲೆ ಕೊನೆಯ ಅಪ್ಡೇಟ್ ಇರೋದು ಇದು ಚಿತ್ರದುರ್ಗ ಕ್ಯಾಂಡಿಡೇಟ್ಗೆ ಸಂಬಂಧಪಡುತ್ತೆ ಅಂದರೆ ಮುಂಚೆ ಒಂದು ಎಕ್ಸಾಮ್ ಸೆಂಟರ್ನ ಅಲೋಟ್ ಮಾಡಿದರು ಬಟ್ ಆ ಒಂದು ಎಕ್ಸಾಮ್ ಸೆಂಟರ್ನ ಇವಾಗ ಚೇಂಜ್ ಮಾಡಿದ್ದಾರೆ ಸೊ ಮುಂಚೆ ಈ ಒಂದು ಕಾಲೇಜಲ್ಲಿ ಎಕ್ಸಾಮ್ ಸೆಂಟರ್ನ ಫಿಕ್ಸ್ ಮಾಡಿದರು ಸೊ ಎಸ್ ಎಲ್ ಪಿ ಯು ಕಾಲೇಜ್ ಚಿತ್ರದುರ್ಗದಲ್ಲಿ ಒಂದು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡಿದರು ಬಟ್ ಇವಾಗ ಯಾವುದೋ ಒಂದು ಕಾರಣದಿಂದಾಗಿ ಅದನ್ನು ಚೇಂಜ್ ಮಾಡಿದ್ದಾರೆ ಇವಾಗ ನಿಮ್ಮದು ಹೊಸ ಎಕ್ಸಾಮ್ ಸೆಂಟರ್ ಇರೋದು ಮಹೇಶ್ ಪಿ ಯು ಕಾಲೇಜ್ ಚಿತ್ರದುರ್ಗ ಆಗಿರುತ್ತೆ ಬಟ್ ಆಲ್ರೆಡಿ ನಿಮಗೆ ಅಡ್ಮಿಟ್ ಕಾರ್ಡಲ್ಲಿ ಈ ಕಾಲೇಜ್ ಮೆನ್ಷನ್ ಆಗಿದ್ದರೆ ನೀವೇನು ಮಾಡೋದು ಬೇಕಾಗಿಲ್ಲ ಮತ್ತು ಆಲ್ರೆಡಿ ಯಾರಾದರೂ ಅಡ್ಮಿಟ್ ಡೌನ್ ಮಾಡ್ಕೊಂಡಿದ್ದಾರೆ ಮತ್ತು ಈ ಒಂದು ಕಾಲೇಜ್ ಅವರಿಗೆ ಮೆನ್ಷನ್ ಆಗಿದರೆ ಮತ್ತೊಮ್ಮೆ ನೀವು ಅಡ್ಮಿಟ್ ಡೌನ್ ಡೊಮಕೊಳಕ್ಕೆ ಟ್ರೈ ಮಾಡಿ ಮೇ ಬಿ ನಿಮಗೆ ಈ ಒಂದು ಹೊಸ ಸೆಂಟರ್ ಪ್ರಿಂಟ್ ಆಗಿರ್ಬೋದು ಸೊ ಈ ಒಂದು ನೋಟಿಫಿಕೇಷನಲ್ಲಿ ನೀವು ಹೊಸದಾಗಿ ಅಡ್ಮಿಟ್ ಡೌನ್ ಡ್ರಮಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾಗಿ ತಪ್ಪದೇನೆ ಎಲ್ಲ ಕ್ಯಾಂಡಿಡೇಟ್ ಹೊಸದಾಗಿ ಅಡ್ಮಿಟ್ ಡೌನ್ ಡೊಮಿಕೊಳ್ಳಿ ಆದರೆ ಯಾರು ಚಿತ್ರದುರ್ಗದಲ್ಲಿ ಮತ್ತು ಆ ಒಂದು ಕಾಲೇಜಲ್ಲಿ ಬರ್ತಾರೆ ಅಂಥವ್ರು ಅಷ್ಟೇ ಸೊ ಇವಾಗ ಕೆ ಈ ಕಡೆಯಿಂದ ಬಂದಿರೋ ಅಪ್ಡೇಟ್ ಇಷ್ಟ ಆಗಿತ್ತು ಒಂದೆರಡು ಕೊಟ್ಟು ಇನ್ಫಾರ್ಮೇಷನ್ ಯೂಸ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ಇನ್ಫಾರ್ಮೇಷನ್ ಯಾರ್ಯಾರು ಸಂಬಂಧಪಡುತ್ತೆ ಅವರಿಗೆಲ್ಲ ಶೇರ್ ಮಾಡಿ ಹಾಗೆಯೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ ದರ್ಸ್ ಫಾರ್ ಸೇಂಜ್ ಎಷ್ಟು ಟಾಟಾ